ತುಂಬಿ ಹೊರ ಹೊಮ್ಮಲಿ. ನೀನು ನನ್ನ ಪ್ರಿಯ ಕರ್ತ, ನಿನ್ನ ವಾಕ್ಯ ನಾ ಕೇಳಿದೆ, ನಿನ್ನ ಹಾದಿ ನನ್ನದಾಗಲಿ. ಪ್ರೀತಿ ತುಂಬಿ ಹೊರ ಹೊಮ್ಮಲಿ. ಸಾಗಿರಲಿ ಸ್ತುತಿ ಸ್ತೋತ್ರವ ಭಜಿಸುವೆನ. ಇರುಳಿರಲಿ ಹಗಲಿರಲಿ ನಿನ್ನ ಧ್ಯಾನದಲ್ಲಿ ನನ್ನ ಪ್ರಾಣ, ಮನ ಮಂದಿರದಿ ಜೊತೆ ಸಾಗಿರಲಿ ಸ್ತುತಿ ಸ್ತೋತ್ರವ ಭಜಿಸುವೆನ. ದೇವಾ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಭು ಕ್ರಿಸ್ತ ಯೇಸುವಿನಲ್ಲಿ ಆತ್ಮೀಯ ದೇವಜನರೇ, ಹೋಪ್ ಟಿ ವಿ ಇಂಡಿಯಾದ ಮೂಲಕವಾಗಿ ದೇವರ ವಾಕ್ಯವನ್ನು ಕೇಳೋದಕ್ಕೆ ಸೇರಿ ಬಂದಂಥ ನಿಮ್ಮೆಲ್ಲರನ್ನ ಕ್ರಿಸ್ತನ ನಾಮದಲ್ಲಿ ವಂದಿಸಿ ದೇವ ಸೇವಕನಾದ ನಾನು ಪ್ರೀತಿಯಿಂದ ಸ್ವಾಗತಿಸುವಂಥವನಾಗಿದ್ದೇನೆ. ಲೆಕ್ಕಾಚಾರ ತಲೆ ಕೆಳಗಾದಾಗ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಕಳೆದ ಸಂದೇಶ ದಾವೀದನ ಹೆಸರಿನದಾಗಿತ್ತು. ಹಾಗಾದರೆ ಈ ದಿನದ ಸಂದೇಶ ಯಾರ ಹೆಸರಿನ ಮೇಲಿದೆ, ಅವರ ಲೆಕ್ಕಾಚಾರ ಏನಾಗಿತ್ತು ಹಾಗೂ ಅದರ ಪರಿಣಾಮ ಏನಾಯಿತು ಅನ್ನುವಂಥ ಅಂಶವನ್ನು ಕಲಿತುಕೊಳ್ಳುವ ಮೊದಲು ತಲೆಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥಿಸುವ ನಮ್ಮ ಪರಲೋಕದ ತಂದೆಯೇ, ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡು. ನಾವು ನಿನ್ನ ವಾಕ್ಯದಿಂದ ಬಲವನ್ನು ಹೊಂದುವಂತೆ ಕೃಪೆ ತೋರಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್.
ಕ್ರಿಸ್ತ ಯೇಸುವಿನಲ್ಲಿ ಆತ್ಮೀಯ ದೇವಜನರೇ, ದೇವರು ಒಂದು ಸಾರಿ ಈ ಲೋಕವನ್ನು ಜಲಪ್ರಳಯದಿಂದ ನಾಶ ಮಾಡಿದನೆಂಬುದಾಗಿ ಸತ್ಯವೇದ ಬಹಳ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ನೋಹನ ಕಾಲದಲ್ಲಿ ಅಂದರೆ ಸರಿ ಸುಮಾರು 4,000 ವರ್ಷಗಳ ಹಿಂದೆ ದೇವರು ಈ ಲೋಕವನ್ನು ಜಲಪ್ರಳಯದಿಂದ ನಾಶಪಡಿಸಿದರು. ಆದರೆ ದೇವರಿಗೆ ಭಯಭಕ್ತಿಯುಳ್ಳವನಾಗಿದ್ದಂಥ ನೋಹನು ಮತ್ತು ಆತನ ಕುಟುಂಬವನ್ನು ದೇವರು ಸಂರಕ್ಷಿಸಿದರು. ನೋಹನು ಆ ನಾವೆಯನ್ನು ಕಟ್ಟುವುದರ ಮೂಲಕವಾಗಿ ತನ್ನ ನಂಬಿಕೆಯನ್ನು, ತನ್ನ ನೀತಿವಂತಿಕೆಯನ್ನು ಆತನು ಕ್ರಿಯೆಗಳ ಮೂಲಕ ವ್ಯಕ್ತಪಡಿಸಿದನು. ದೇವರು ಆತನನ್ನು, ಆತನ ಕುಟುಂಬವನ್ನು ಆಶೀರ್ವದಿಸಿದರು. ಹೀಗೆ ದೇವರು ನೋಹನನ್ನು, ಆತನ ಕುಟುಂಬವನ್ನು ಆಶೀರ್ವದಿಸಿ ಅವರಿಗೆ ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ ಎಂಬ ಆಶೀರ್ವಾದವನ್ನು ಪುನಃ ಅನುಗ್ರಹಿಸಿ ನೋಹ ಮತ್ತು ಆತನ ಸಂತಾನ ಅಭಿವೃದ್ಧಿಯಾಗಿ ಹೆಚ್ಚುತ್ತಾ ಬಂತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹೀಗೆ ನೋಹನ ಕುಟುಂಬ ಅಭಿವೃದ್ಧಿಯಾಗಿ ಹೆಚ್ಚುತ್ತಾ ಬಂದ ಹಾಗೆ ಅವರು ಪ್ರಾಮುಖ್ಯವಾದಂತಹ ಒಂದು ಸ್ಥಳಕ್ಕೆ ಬಂದರು. ನಿಮ್ಮ ಸತ್ಯವೇದವನ್ನು ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯಕ್ಕೆ ತಿರುಗಿಸುವುದಾದರೆ ಅಲ್ಲಿ ಹೀಗೆ ಓದುತ್ತೇವೆ. 11ನೇ ಅಧ್ಯಾಯ 1ನೇ ವಚನ, ಲೋಕದವರೆಲ್ಲರಿಗೂ ಒಂದೇ ಭಾಷೆ ಇತ್ತು, ಭಾಷಾ ಭೇದವೇನೂ ಇರಲಿಲ್ಲ. ಅವರು ಪೂರ್ವ ದಿಕ್ಕಿಗೆ ಮುಂದೆ ಮುಂದೆ ಪ್ರಯಾಣ ಮಾಡುತ್ತಿರುವಾಗ ಶಿನಾರ್ ದೇಶದಲ್ಲಿ ಬಯಲುಸೀಮೆ ಸಿಕ್ಕಲು ಅಲ್ಲೇ ವಾಸ ಮಾಡಿಕೊಂಡು ತಮ್ಮ ತಮ್ಮೊಳಗೆ, ಬನ್ನಿ ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಗಳನ್ನು ಮಾಡೋಣ ಎಂಬುದಾಗಿ ಹೇಳಿಕೊಂಡ್ರು. ಶಿನಾರ್ ದೇಶ ಎಂಬುದಾಗಿ ನಾವು ನೋಡುವಾಗ ಅದು ಮೆಕ್ಕಲು ಮಣ್ಣಿನಿಂದ ಸಮೃದ್ಧವಾದಂತಹ ದೇಶ. ಆ ಶಿನಾರ್ ದೇಶಕ್ಕೆ ಬರುವಾಗ ಆ ಜನರು ಒಂದು ಆಲೋಚನೆಯನ್ನು ಮಾಡುವಂಥವರಾಗಿದ್ದಾರೆ. ನೋಹ ಕುಟುಂಬದ ಸದಸ್ಯರು ಅಥವಾ ನೋಹನ ಸಂತಾನದವರು ಒಂದು ಆಲೋಚನೆಯನ್ನು ಮಾಡುತ್ತಾ ಇದ್ದಾರೆ. ಆ ಆಲೋಚನೆ ಏನು ಎಂಬುದಾಗಿ ನಾವು ನೋಡುವಾಗ 3ನೇ ವಚನ, 11ನೇ ಅಧ್ಯಾಯ 3ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ತಮ್ಮ ತಮ್ಮೊಳಗೆ ಬನ್ನಿ ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಗಳನ್ನು ಮಾಡೋಣ, ಒಂದು ಪಟ್ಟಣವನ್ನು, ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ. ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲ ಚದುರೋದಕ್ಕೆ ಆಸ್ಪದವಾಗುವುದಿಲ್ಲ ಅಂದುಕೊಂಡರು. ಪ್ರಿಯ ದೇವಜನರೇ, ಸ್ವಾಮಿ ಈ ಲೋಕಕ್ಕೆ ಜಲಪ್ರಳಯವನ್ನು ಉಂಟು ಮಾಡಿದ ಮೇಲೆ ಬಹಳಷ್ಟು ವ್ಯಥೆಗೊಂಡರು, ಬಹಳಷ್ಟು ನೊಂದುಕೊಂಡಂಥ ಸ್ವಾಮಿ ನೋಹ ಮತ್ತು ಆತನ ಕುಟುಂಬದವರಿಗೆ ಒಂದು ವಾಗ್ದಾನವನ್ನು ನೀಡಿದ್ದನು. ಆ ವಾಗ್ದಾನ ಏನಂತ ಹೇಳಿದರೆ, ಇನ್ನು ಮುಂದೆ ನಾನು ಈ ಭೂಮಿಯನ್ನು ಜಲಪ್ರಳಯದಿಂದ ನಾಶ ಮಾಡುವುದಿಲ್ಲ ಎಂಬ ವಾಗ್ದಾನ. ದೇವರು ಆ ಕುಟುಂಬಕ್ಕೆ ವಾಗ್ದಾನವನ್ನು ಮಾಡಿದ್ದಾರೆ. ಆ ವಾಗ್ದಾನದ ಗುರುತಾಗಿ ಕಾಮನ ಬಿಲ್ಲನ್ನು ದೇವರು ನೇಮಿಸಿದ್ದಾರೆ. ಮುಗಿಲು ಬಿಲ್ಲನ್ನು ದೇವರು ನೇಮಿಸಿದಾಗ್ಯೂ ಈ ಜನರು ಮುಂದೆ ಮುಂದೆ ನಡೆಯುತ್ತಾ ಬಂದಂಗೆ, ಅವರ ಸಂತಾನ ಅಭಿವೃದ್ಧಿಯಾಗುತ್ತಾ ಬಂದ ಹಾಗೆ ದೇವರು ಕೊಟ್ಟಂಥ ವಾಗ್ದಾನವನ್ನು ಮರೆಯುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವಜನರೇ, ಅವರು ತಮ್ಮ ಮನಸ್ಸಿನಲ್ಲಿ ಯೋಜನೆಗಳನ್ನು ಹಾಕಿಕೊಳ್ಳುತ್ತಾ ಇದ್ದಾರೆ, ತಮ್ಮ ಮನಸ್ಸಿನಲ್ಲಿ ಲೆಕ್ಕಾಚಾರವನ್ನು ಹಾಕಿಕೊಳ್ಳುತ್ತಾ ಇದ್ದಾರೆ. ಏನೆಂದರೆ, ಬನ್ನಿರಿ ನಾವು ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಗಳಿಂದ ಒಂದು ಗೋಪುರವನ್ನು, ಆಕಾಶವನ್ನು ಮುಟ್ಟುವಷ್ಟರ ಮಟ್ಟಿಗೆ ನಾವು ಅದನ್ನು ಕಟ್ಟೋಣ. ಹೀಗೆ ಆಕಾಶವನ್ನು ಮುಟ್ಟುವಂಥ ಒಂದು ಗೋಪುರವನ್ನು ಕಟ್ಟೋದ್ರ ಮೂಲಕವಾಗಿ ದೊಡ್ಡ ಹೆಸರನ್ನು ಪಡೆಯೋಣ. ಹಾಗೂ 3ನೇದಾಗಿ ಅವರು ಅಂದುಕೊಳ್ಳುತ್ತಾ ಇದ್ದಾರೆ,
ಇದರಿಂದ ನಾವು ಲೋಕದ ಎಲ್ಲ ಕಡೆಗೆ ಚದುರಿ ಹೋಗೋದಕ್ಕೆ ಆಸ್ಪದವಾಗುವುದಿಲ್ಲ ಎಂಬುದಾಗಿ. ಪ್ರಿಯರೇ, ದೇವರು ವಾಗ್ದಾನವನ್ನು ಮಾಡಿದ್ದನು, ನಾನು ಜಲಪ್ರಳಯವನ್ನು ಇನ್ನೆಂದಿಗೂ ಬರ ಮಾಡುವುದಿಲ್ಲ ಎಂಬುದಾಗಿ. ಇನ್ನೊಂದು ಕಡೆ ದೇವರು ಆದಾಮ ಅವಳರಿಗೆ ವಿವಾಹವನ್ನು ಮಾಡಿ ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಲೋಕವನ್ನು ತುಂಬಿಕೊಳ್ಳಿರಿ ಎಂಬುದಾಗಿ ತಿಳಿಸಿದ್ದರು. ಆದರೆ ಈ ಜನರು ತಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಇದ್ದಾರೆ, ಸದೋಮ್ ಗೊಮೊರ ಪಟ್ಟಣದ ಈ ಜನರು ತಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಇದ್ದಾರೆ, ನಾವು ಆಕಾಶವನ್ನು ಮುಟ್ಟುವಷ್ಟು ಎತ್ತರವಾಗಿ ಒಂದು ಗೋಪುರವನ್ನು ಕಟ್ಟೋಣ, ಈ ಗೋಪುರವನ್ನು ಕಟ್ಟೋದ್ರ ಮೂಲಕವಾಗಿ ದೊಡ್ಡ ಹೆಸರನ್ನು ಪಡೆಯೋಣ, ಹಾಗೂ ನಾವು ಲೋಕದ ಎಲ್ಲ ಕಡೆಗೆ ಚದುರಿ ಹೋಗದಂತೆ ನಾವು ಒಂದೇ ಸ್ಥಳದಲ್ಲಿ ಇದ್ಬಹುದು ಎಂಬ ಆ ಒಂದು ಆಲೋಚನೆಯನ್ನು ತಮ್ಮ ಮನಸ್ಸಿನಲ್ಲಿ ಹಾಕಿಕೊಂಡರು. ಪ್ರಿಯರೇ, ಇವರ ಆಲೋಚನೆ ಅಥವಾ ಇವರ ಲೆಕ್ಕಾಚಾರ ದೇವರಿಗೆ ಇಷ್ಟ ಇರಲಿಲ್ಲ. ಇದು ದೇವರ ಆಲೋಚನೆಗೆ ಅಥವಾ ದೇವರ ಲೆಕ್ಕಾಚಾರಕ್ಕೆ ತದ್ವಿರುದ್ಧವಾದಂತಹ ಲೆಕ್ಕಾಚಾರ ಇವರದಾಗಿತ್ತು. ದೇವರು ವಾಗ್ದಾನ ಮಾಡಿದ್ದಾರೆ, ಆ ವಾಗ್ದಾನದ ಮೇಲೆ ಇವರಿಗೆ ನಂಬಿಕೆ ಇಲ್ಲ. ದೇವರು ನೀವು ಚದುರಿ ಹೋಗಿರಿ, ಈ ಭೂಮಿಯನ್ನು ನೀವು ತುಂಬಿಕೊಳ್ಳಿರಿ ಎಂಬುದಾಗಿ ಆಶೀರ್ವಾದ ಮಾಡಿದ್ದಾರೆ. ಆದರೆ ಆ ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೆ ಅವರಿಗೆ ಮನಸ್ಸಿಲ್ಲ. ಮೂರನೆಯದಾಗಿ, ಅವರು ದೊಡ್ಡ ಹೆಸರನ್ನು ಪಡೆಯಬೇಕು ಎಂಬ ಆಲೋಚನೆಯನ್ನು ಹೊಂದಿದ್ದಾರೆ. ಪ್ರಿಯರೇ, ಖಂಡಿತವಾಗಿಯೂ ಈ ಆಲೋಚನೆ ಅದು ಸೈತಾನನ ಆಲೋಚನೆಯಾಗಿದೆ. ಯಾಕೆ ಎಂಬುದಾಗಿ ನಾವು ನೋಡುವಾಗ, ಸೈತಾನನು ಪರಲೋಕದಲ್ಲಿ ದೇವರ ಸನ್ನಿಧಿಯಲ್ಲಿ ಇದ್ದಾಗ ಆತನು ಉನ್ನತ ಮೇಘ ಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿ ಸಮಾನನಾಗುವೆನು ಎಂಬುದಾಗಿ ಆತನು ಅಂದುಕೊಂಡನು. ಹಾಗೆಯೇ ಈ ಜನರು ಸಹ, ನಾವೊಂದು ದೊಡ್ಡ ಹೆಸರನ್ನು ಪಡೆಯೋಣ, ಕೀರ್ತಿಯನ್ನು ನಾವು ಹೊಂದಿಕೊಳ್ಳೋಣ ಎಂಬುದಾಗಿ ಆಲೋಚನೆಯನ್ನು ಮಾಡುವಂಥವರಾಗಿದ್ದಾರೆ. ಪ್ರಿಯ ದೇವಜನರೇ, ಈ ಜನರು ಹೀಗೆ ದೇವರಿಗೆ ವಿರುದ್ಧವಾಗಿ ಲೆಕ್ಕಾಚಾರವನ್ನು ಹಾಕಿಕೊಳ್ತಾ ಇದ್ದಾರೆ. ಅವರ ಆಲೋಚನೆ ಅದು ಹಿತದ ಆಲೋಚನೆ ಅಲ್ಲ, ಅದು ಅಹಿತದ ಆಲೋಚನೆಯಾಗಿದೆ. ಆದರೆ ಅವರ ಆಲೋಚನೆ ದೇವರ ಮುಂದೆ ಫಲಿಸಲಿಲ್ಲ. ಪ್ರಿಯರ, ಅವರ ಆಲೋಚನೆಗೆ ದೇವರು ಸಮ್ಮತಿಸಲಿಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ, ಈ ಜನರು ಕಟ್ಟುವಂತಹ ಆ ಒಂದು ಗೋಪುರವನ್ನು ನೋಡುವುದಕ್ಕಾಗಿ ದೇವರು ಪರಲೋಕದಿಂದ ಇಳಿದು ಬಂದರು ಎಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಹೀಗೆ ದೇವರು ಪರಲೋಕದಿಂದ ಇಳಿದು ಬಂದು ಇವರ ಆಲೋಚನೆಯನ್ನು ನಿರರ್ಥಕ ಮಾಡಿದರು. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, 11:7 ನಾವು ಇಳಿದು ಇವರಲ್ಲಿ ಒಬ್ಬರ ಮಾತು ಒಬ್ಬರಿಗೆ ತಿಳಿಯದಂತೆ ಇವರ ಭಾಷೆಯನ್ನು ತಾರುಮಾರು ಮಾಡೋಣ, ಬನ್ನಿ ಅಂದನು. ಹಾಗೆ ಮಾಡಿ ಯೆಹೋವನು ಅವರನ್ನು ಅಲ್ಲಿಂದ ಭೂಲೋಕದಲ್ಲೆಲ್ಲ ಚದುರಿಸಿದನು. ಅವರು ಆ ಪಟ್ಟಣ ಕಟ್ಟುವುದನ್ನು ನಿಲ್ಲಿಸಿಬಿಟ್ಟರು. ಸಮಸ್ತ ಲೋಕದ ಭಾಷೆಯನ್ನು ಯೆಹೋವನು ಅಲ್ಲಿ ತಾರುಮಾರು ಮಾಡಿ ಅವರನ್ನು ಅಲ್ಲಿಂದ ಭೂಲೋಕದಲ್ಲೆಲ್ಲ ಚದುರಿಸಿದ್ದರಿಂದ ಆ ಪಟ್ಟಣಕ್ಕೆ ಬಾಬೇಲ್ ಎಂಬ ಹೆಸರಾಯಿತು ಎಂಬುದಾಗಿ. ಪ್ರಿಯ ದೇವಜನರೇ, ಬಾಬೇಲ್ ಎಂಬುದಾಗಿ ನಾವು ನೋಡುವಾಗ ತಾರುಮಾರು ಎಂಬ ವಿಚಾರವನ್ನು ಎಂಬ ಪದವನ್ನು ನಾವು ಆಳವಾಗಿ ಅವಲೋಕಿಸುವಾಗ, ಅದು ತಾರುಮಾರು ಎಂಬುದಾಗಿ ಹೇಳುವಾಗ ವಿಭಿನ್ನವಾದಂಥ ಮನಸ್ಸು ಅಥವಾ ಏಕ ಮನಸ್ಸು ಇಲ್ಲದೇ ಇರುವಂಥದ್ದು ಅಥವಾ ಒಡಕನ್ನು ಉಂಟು ಮಾಡುವಂಥದ್ದು ಎಂಬುದಾಗಿ ಕಂಡುಕೊಳ್ಳುತ್ತೇವೆ.
ಪ್ರಿಯರೇ, ಈ ನೋಹನ ಸಂತಾನದವರು ಒಂದೇ ಸ್ಥಳದಲ್ಲಿ ಜೀವಿತವನ್ನು ಜೀವಿಸುವುದಕ್ಕೆ ಆಲೋಚಿಸಿದರು, ಹಾಗೂ ಅವರಿಗೆ ಒಂದೇ ಭಾಷೆ ಇತ್ತು. ಆದರೆ ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದ ಪ್ರಯುಕ್ತವಾಗಿ, ದೇವರಿಗೆ ವಿರುದ್ಧವಾಗಿ ಆಲೋಚಿಸಿದ ಪ್ರಯುಕ್ತವಾಗಿ ದೇವರು ಅವರ ಆಲೋಚನೆಯನ್ನು ನಿರರ್ಥಕಪಡಿಸಿದರು. ಆದ್ದರಿಂದ ಸ್ವಾಮಿ ನಮಗೆ ಈ ಮೂಲಕವಾಗಿ ಎಚ್ಚರಿಸುವಂಥವರಾಗಿದ್ದಾರೆ. ಮಗನೇ, ಮಗಳೇ, ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳಾಗಿರೋದಕ್ಕೆ ಪ್ರಯಾಸ ಪಡಿರಿ ಎಂಬುದಾಗಿ ಸ್ವಾಮಿ ನಮ್ಮನ್ನು ಎಚ್ಚರಿಸುತ್ತಾ ಇದ್ದಾರೆ. ಪ್ರಿಯ ದೇವಜನರೇ, ಹೀಗೆ ಸದೋಮ್ ಈ ಒಂದು ಪಟ್ಟಣವನ್ನು ಕಟ್ಟುತ್ತಾ ಇದ್ದಂಥ ಆ ಜನರಲ್ಲಿ ಪರಸ್ಪರ ಭಾಷಾ ಭೇದ ಉಂಟಾಯಿತು. ಆ ಗೋಪುರದ ಮೇಲೆ ನಿಂತುಕೊಂಡಂಥ ಆ ಒಂದು ಕಟ್ಟಡ ಕಟ್ಟುವಂಥ ವ್ಯಕ್ತಿ ಮರಳನ್ನು ಕೇಳಿದರೆ ಕೆಳಗಡೆ ಇದ್ದಂಥ ವ್ಯಕ್ತಿಗೆ ಆ ಸಂದೇಶ ಬರುವಷ್ಟರೊಳಗಡೆ ಅಲ್ಲಿ ಅನೇಕ ಭಾಷೆಗಳು ಇರುವ ಪ್ರಯುಕ್ತವಾಗಿ ಆತನು ಮರಳನ್ನು ಕೇಳೋ ಪಕ್ಷಕ್ಕೆ ಈತನು ಇಟ್ಟಿಗೆಯನ್ನು ಮೇಲಕ್ಕೆ ಕಳಿಸುತ್ತಾ ಇದ್ದಾನೆ. ಆತನು ನೀರನ್ನು ಕೇಳುವ ಪಕ್ಷಕ್ಕೆ ಕೆಳಗಡೆ ಇದ್ದಂಥ ವ್ಯಕ್ತಿ ಇನ್ಯಾವುದೋ ವಸ್ತುವನ್ನು ಮೇಲಕ್ಕೆ ಕಳಿಸುತ್ತಾ ಇದ್ದಾನೆ. ಹೀಗೆ ಅವರು ಕಟ್ಟಡ ಕಟ್ಟುವಂತಹ ಆ ಒಂದು ಕೆಲಸ ಅದು ಯಶಸ್ಸನ್ನು ಕಾಣಲಿಲ್ಲ. ಆ ಗೋಪುರವನ್ನು ಕಟ್ಟುವಂಥ ಕೆಲಸವನ್ನು ಅವರು ಅಲ್ಲಿಗೆ ನಿಲ್ಲಿಸಬೇಕಾಯಿತು. ಬೇರೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಅನೇಕ ಕಾರ್ಯಗಳನ್ನು ಮಾಡೋದಕ್ಕೆ ಒಡಂಬಡುತ್ತೇವೆ. ಅನೇಕ ಸಾರಿ ಸೈತಾನನು ನಮ್ಮನ್ನು ಪ್ರೇರೇಪಿಸಿ ನಾವು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಜೀವಿಸುವಂತೆ ನಮ್ಮನ್ನು ನಡೆಸುವಾತನಾಗಿದ್ದಾನೆ. ದೇವರು ನಮ್ಮನ್ನು ತನ್ನ ಸೇವೆಗೆ ಎಂಬುದಾಗಿ ಕರೆಯುವಾಗ ಸೈತಾನು ನಮ್ಮ ಮನಸ್ಸುಗಳನ್ನು ಕೆಡಿಸಿ ಆತನು ನಮ್ಮನ್ನು ದೇವರ ಸೇವೆಯಿಂದ ದೂರ ಓಡಿ ಹೋಗುವಂತೆ ಮಾಡುವಂಥವನಾಗಿದ್ದಾನೆ. ಯೋನನ ಜೀವಿತದಲ್ಲಿ ಈ ಘಟನೆಯನ್ನು ನಾವು ನೋಡುತ್ತೇವೆ. ಯೋನನನ್ನು ದೇವರ ಸೇವೆಗೆ ಎಂಬುದಾಗಿ ಕರೆಯುವಾಗ ಯೋನನ್ನು ತಪ್ಪಿಸಿಕೊಂಡು ಓಡಿ ಹೋಗುವಂಥ ಸಮಯದಲ್ಲಿ ದೇವರು ಆತನನ್ನು ಬಿಡದೆ ಆತನಿಗೆ ಪುನಃ ತನ್ನ ಸೇವೆಯನ್ನು ಮಾಡುವಂತೆ ಅಪ್ಪಣೆಯನ್ನು ನೀಡಿ ತನ್ನ ಸೇವೆಯನ್ನು ಮಾಡಿಸಿಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ನಮ್ಮ ಆಲೋಚನೆಗಳಿಗಿಂತ ದೇವರ ಆಲೋಚನೆ ಶ್ರೇಷ್ಠ. ಆದುದರಿಂದ ನಮ್ಮ ಆಲೋಚನೆಗಳು ದೇವರ ಆಲೋಚನೆಗಳಾಗುವಂತೆ ನಾವು ಯಾವಾಗಲೂ ದೇವರ ಸಂಸರ್ಗದಲ್ಲಿ ದೇವರ ಸನ್ನಿಧಿಯಲ್ಲಿ ಆತನನ್ನು ಬೇಡುವಂಥದ್ದು ಅವಶ್ಯವಾಗಿದೆ. ಮೊದಲನೆಯದಾಗಿ ದೇವರ ವಾಗ್ದಾನದ ಮೇಲೆ ನಾವು ಭರವಸೆ ಇಡುವಂಥದ್ದನ್ನು ಕಲಿತುಕೊಳ್ಳಬೇಕಾಗಿದೆ. ಇವತ್ತು ಎಷ್ಟೋ ಜನರು ದೇವರ ವಾಗ್ದಾನಗಳ ಮೇಲೆ ಭರವಸೆಯನ್ನು ಇಡುವುದಿಲ್ಲ. ಇವತ್ತು ಎಷ್ಟೋ ಜನ ಸಬ್ಬತ್ತಿನ ದಿನದಂದು ಕೆಲಸಗಳಿಗೆ ಹೋಗುವಂಥವರಾಗಿದ್ದಾರೆ. ಕಾರಣವನ್ನು ಕೇಳಿದರೆ ಹೇಳುವಂತಹ ಕಾರಣ ಏನೆಂದರೆ, ಒಂದು ವೇಳೆ ನಾವು ಕೆಲಸವನ್ನು ಕಳೆದುಕೊಂಡರೆ ನಮ್ಮ ಜೀವನದ ಗತಿ ಏನು, ನಾವು ಆಹಾರಕ್ಕಾಗಿ ಏನು ಮಾಡಬೇಕು, ನಾವು ಮನೆ ಬಾಡಿಗೆಯನ್ನು ಹೇಗೆ ಕಟ್ಟಬೇಕು, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣ ಎಲ್ಲಿಂದ ಬರುತ್ತೆ, ನಮ್ಮ ಕೌಟುಂಬಿಕ ಜೀವಿತವನ್ನು ಜೀವಿಸೋದಕ್ಕೆ ಬಹಳ ಕಷ್ಟವಾಗುತ್ತದೆ ಎಂಬುದಾಗಿ ಅನೇಕರು ಕಾರಣವನ್ನು ಕೊಡುವಂಥವರಾಗಿದ್ದಾರೆ. ಪ್ರಿಯರೇ, ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಲಕ್ಷೋಪಲಕ್ಷ ಜನರನ್ನು ಇಸ್ರಾಯೇಲರನ್ನು ನಡೆಸಿದಂಥ ಸ್ವಾಮಿ ಎಷ್ಟು ಅದ್ಭುತವಾಗಿ ಅವರನ್ನು ಪೋಷಿಸಿದನು, ಅವರನ್ನು ಸಾಕಿದನು, ತನ್ನ ಕಣ್ಣು ಗುಡ್ಡೆಯೋಪಾದಿಯಲ್ಲಿ ಅವರನ್ನು ಸಂರಕ್ಷಿಸಿದನು ಎಂಬುವಂಥ ಸಂಗತಿಗಳು ಎಂಬುವಂಥ ವಿಚಾರಗಳನ್ನು ಅನೇಕ ಸಾರಿ ನಾವು ಕೇಳಿರುತ್ತೇವೆ. ಆದಾಗ್ಯೂ ನಮಗೆ ದೇವರ ವಾಗ್ದಾನದ ಮೇಲೆ ನಂಬಿಕೆ ಇರುವುದಿಲ್ಲ. ದೇವರ ವಾಗ್ದಾನಗಳನ್ನು ಒಂದು ಕಿವಿಯಿಂದ ಕೇಳಿ ಒಂದು ಕಿವಿಯಿಂದ ಬಿಟ್ಟು ಜೀವಿಸುವಂತಹ ಕ್ರೈಸ್ತರು ಲೋಕದಲ್ಲಿ ಬಹಳಷ್ಟು ಜನರಿದ್ದಾರೆ ಪ್ರಿಯರ. ಆದರೆ ಅಂಥ ಗುಂಪಿನಲ್ಲಿ ನೀನು ಹಾಗೂ ನಾನು ಸೇರಬಾರದು ಎಂಬುದಾಗಿ ಸ್ವಾಮಿ ನಮ್ಮಿಂದ ಬಯಸ್ತಾ ಇದ್ದಾರೆ. ಮೊದಲನೇದಾಗಿ
ಈ ಬಾಬೆಲ್ ಗೋಪುರವನ್ನು ಕಟ್ಟುವಂಥ ಜನರು ದೇವರ ವಾಗ್ದಾನದ ಮೇಲೆ ಅವರು ನಂಬಿಕೆಯನ್ನು ಇಡಲಿಲ್ಲ. ಅವರ ಮನಸ್ಸಿನಲ್ಲಿ ಬಂದಂಥ ಲೆಕ್ಕಾಚಾರ, ಒಂದು ವೇಳೆ ಮತ್ತೆ ಇನ್ನೇನಾದರೂ ಜಲಪ್ರಳಯ ಸಂಭವಿಸುವ ಪಕ್ಷಕ್ಕೆ ನಾವು ಆಕಾಶವನ್ನು ಮುಟ್ಟುವಷ್ಟರ ಮಟ್ಟಿಗೆ ಈ ಗೋಪುರವನ್ನು ಕಟ್ಟಿರುತ್ತೇವಾದ್ದರಿಂದ ನಾವು ಆ ಒಂದು ಜಲಪ್ರಳಯದಿಂದ ನಾವು ಪಾರಾಗಬಹುದು ಎಂಬುದಾಗಿ ಅಂದುಕೊಂಡರು. ಪ್ರಿಯರೇ, ದೇವರ ವಾಗ್ದಾನ ಅವರ ಮನಸ್ಸನ್ನು ಅದು ಸತ್ಯದ ವಿಚಾರವಾಗಿ ಪ್ರೇರಣೆಯನ್ನು ಹೊಂದೋದಕ್ಕೆ ಬದಲಾಗಿ ಅವರು ವಾಗ್ದಾನವನ್ನು ನಿರರ್ಥಕವೆಂಬುದಾಗಿ ಪರಿಗಣಿಸಿದರು. ದೇವರ ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡಿದರು. ಪ್ರಿಯರೇ, ದೇವರು ನಮ್ಮನ್ನು ಕರೆದಿದ್ದಾನೆ, ದೇವರು ನಮ್ಮನ್ನು ಪ್ರೀತಿಸುತ್ತಿದ್ದಾನೆ. ದೇವರು ನಮ್ಮನ್ನು ಪ್ರೀತಿಸಿರುವ ಪ್ರಯುಕ್ತವಾಗಿ ನಮಗೆ ಸಾಕಷ್ಟು ವಾಗ್ದಾನಗಳನ್ನು ತನ್ನ ವಾಕ್ಯದಲ್ಲಿ ಕೊಟ್ಟಿದ್ದಾನೆ. ಆದ್ದರಿಂದ ಆ ವಾಗ್ದಾನಗಳ ಮೇಲೆ ಭರವಸೆ ಇಡುವಂಥದ್ದು ಬಹಳಷ್ಟು ಪ್ರಾಮುಖ್ಯವಾದದ್ದಾಗಿದೆ. ಎರಡನೆಯದಾಗಿ, ಈ ಲೋಕದಲ್ಲಿ ನಾವು ಸಂಪಾದಿಸುವಂಥ ಕೀರ್ತಿ, ಈ ಲೋಕದಲ್ಲಿ ನಾವು ಸಂಪಾದಿಸುವಂಥ ಹಣ, ಈ ಲೋಕದಲ್ಲಿ ನಾವು ಸಂಪಾದಿಸುವಂಥ ಆಸ್ತಿ ಪಾಸ್ತಿ, ಈ ಲೋಕದಲ್ಲಿ ನಾವು ಸಂಪಾದಿಸುವಂತಹ ಎಲ್ಲ ಲೌಕಿಕ ವಿಚಾರಗಳು ಒಂದು ದಿವಸ ನಮ್ಮಿಂದ ಕಣ್ಮರೆಯಾಗುವಂಥವುಗಳಾಗಿವೆ. ಪ್ರಿಯರೇ, ಒಂದು ದಿವಸ ನಾವು ಈ ಲೋಕವನ್ನು ಬಿಡಬೇಕಾಗಿದೆ. ನಾವು ಸಂಪಾದಿಸಿಕೊಂಡಂಥ ಎಲ್ಲ ಸರ್ಟಿಫಿಕೇಟ್ಗಳು, ಎಲ್ಲ ಹಣ ಆಸ್ತಿ ಪಾಸ್ತಿ ಬಂದು ಬಳಗ ಎಲ್ಲವನ್ನು ನಾವು ಬಿಟ್ಟು ಹೋಗಬೇಕಾಗಿದೆ. ಇದು ಯಾವುದು ನಮ್ಮ ಹಿಂದೆ ಬರುವುದಿಲ್ಲ ಪ್ರಿಯರ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಪ್ರಕಟಣೆಗಾರನೇ ಹೇಳುವಾಗೆ, ಇಗೋ ಕರ್ತನ ಭಕ್ತರಾಗಿ ಸಾಯೋರು ಧನ್ಯರು, ಅವರ ಕಷ್ಟಾರ್ಜಿತವು ತೀರಿತು, ಅವರ ಸುಕೃತ್ಯಗಳು ಅವರ ಹಿಂದೆ ಬರುವವು ಎಂಬುದಾಗಿ ವಾಕ್ಯದಲ್ಲಿ ವಾಗ್ದಾನ ಮಾಡಲ್ಪಟ್ಟಿದೆ. ಪ್ರಿಯರೇ, ಈ ಲೋಕದಲ್ಲಿ ನಾವು ಸಂಪಾದಿಸುವಂಥ ಹಣ ಕೀರ್ತಿ ಆಸ್ತಿ ಪಾಸ್ತಿ ಇದು ಯಾವುದು ನಮ್ಮ ಹಿಂದೆ ಬರೋದಿಲ್ಲ. ಬದಲಾಗಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಾವು ಎಷ್ಟರ ಮಟ್ಟಿಗೆ ದೇವರ ವಾಕ್ಯಕ್ಕೆ ಅನುಸಾರವಾಗಿ ಜೀವಿತವನ್ನು ಜೀವಿಸುತ್ತಾ ಇದ್ದೇವೆ, ಎಷ್ಟರ ಮಟ್ಟಿಗೆ ಆತನ ವಾಗ್ದಾನದ ಮೇಲೆ ನಾವು ನಂಬಿಕೆಯನ್ನು ಇಟ್ಟಿದ್ದೇವೆ, ಎಷ್ಟರ ಮಟ್ಟಿಗೆ ಆತನ ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ, ಎಷ್ಟರ ಮಟ್ಟಿಗೆ ಆತನ ಪ್ರೀತಿಯಲ್ಲಿ ನಾವು ನೆಲೆಗೊಂಡಿದ್ದೇವೆ, ಎಷ್ಟರ ಮಟ್ಟಿಗೆ ಆತನ ಪ್ರೀತಿಯಲ್ಲಿ ನಮ್ಮ ಜೀವಿತವನ್ನು ನಾವು ಕಟ್ಟಿಕೊಂಡು ಮುಂದೆ ಮುಂದೆ ಆತ್ಮೀಯವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾ ನಾವು ಸಾಗುತ್ತಾ ಇದ್ದೇವೆ ಅನ್ನುವಂಥದ್ದೇ ಬಹಳ ಪ್ರಾಮುಖ್ಯವಾದಂಥ ವಿಚಾರವಾಗಿದೆ. ಎಲ್ಲವೂ ಒಂದು ದಿವಸ ನಾಶವಾಗುತ್ತದೆ, ಆದರೆ ನಾವು ಮಾಡುವಂಥ ಸುಕೃತ್ಯಗಳು ನಮ್ಮ ಹಿಂದೆ ಬರುವಂಥವುಗಳಾಗಿವೆ. ಸ್ವಾಮಿಯವರು ಮತ್ತಾಯನ ಸುವಾರ್ತೆ 24-25 ಅಧ್ಯಾಯದಲ್ಲಿ ತನ್ನ ಬರೋಣಕ್ಕೆ ಮುಂಚೆ ಸಂಭವಿಸಿದಂಥ ಘಟನೆಗಳ ವಿಚಾರವಾಗಿ, ಚಿಹ್ನೆಗಳ ವಿಚಾರವಾಗಿ ಸೂಚನೆಗಳನ್ನು ಕೊಡುವಾಗ ಸ್ವಾಮಿ ಹೇಳುವಂಥವರಾಗಿದ್ದಾರೆ, ನಾನು ಹಸಿದಿದ್ದೇನು ನನಗೆ ಊಟಕ್ಕೆ ಕೊಟ್ಟಿರಿ, ನಾನು ಬಾಯಾರಿದ್ದೇನು ನನಗೆ ಕುಡಿಯೋದಕ್ಕೆ ಕೊಟ್ಟಿರಿ, ನಾನು ಬಟ್ಟೆ ಇಲ್ಲದವನಾಗಿದ್ದೇನು ನನಗೆ ಹೊದಿಸೋದಕ್ಕೆ ಬಂದಿರಿ, ನಾನು ಸೆರೆಯಲ್ಲಿದ್ದೇನು ನನ್ನನ್ನು ನೋಡೋದಕ್ಕೆ ಬಂದಿರಿ, ನನ್ನ ರೋಗಿಯಾಗಿದ್ದೇನು ನನ್ನನ್ನು ಆರೈಕೆ ಮಾಡಿದರೆ ಎಂಬುದಾಗಿ ತನ್ನ ಭಕ್ತರಿಗೆ ಹೇಳುವಂಥವನಾಗಿದ್ದಾನೆ. ಪ್ರಿಯರೇ, ಈ ಲೋಕದಲ್ಲಿ ನಾವು ಜೀವಿಸುವಾಗ ಸ್ವಾಮಿ ನಮ್ಮಿಂದ ಬಯಸುವಂಥದ್ದು ಇದೆ. ನಾವು ಕೀರ್ತಿಯನ್ನು ಲೌಕಿಕವಾದಂಥ ಕೀರ್ತಿಯನ್ನು ಸಂಪಾದಿಸೋದಕ್ಕೆ ಬದಲು ದೇವರ ಚಿತ್ತಕ್ಕನುಸಾರವಾಗಿ ದೇವರ ಪ್ರೀತಿಯನ್ನು ಸಂಪಾದಿಸುವಂಥದ್ದು ಬಹಳ ಅವಶ್ಯವಾಗಿದೆ. ಸ್ವಾಮಿ ಅತಿ ಶೀಘ್ರವಾಗಿ ಮೇಘರೂಢನಾಗಿ ಆತನು ಬರುವಂಥವರಾಗಿದ್ದಾರೆ. ಹೀಗಿರುವುದರಿಂದ ನಮ್ಮ ಜೀವಿತವನ್ನು ದೇವರ ಚಿತ್ತಕ್ಕನುಸಾರವಾಗಿ ನಾವು ಕಟ್ಟಿಕೊಳ್ಳೋಣ. ಇಂದು ಅನೇಕ ಕುಟುಂಬಗಳಲ್ಲಿ ಒಡಕು, ಅನೇಕ ಕುಟುಂಬಗಳಲ್ಲಿ ಸಂಕಟ, ತೊಂದರೆ, ಸಮಸ್ಯೆ ಕಾರಣ ದೇವರ ಮೇಲೆ ಅವಿಶ್ವಾಸವನ್ನು ವ್ಯಕ್ತಪಡಿಸುವಂಥದ್ದು, ದೇವರ ವಾಗ್ದಾನದ ಮೇಲೆ ಅವಿಶ್ವಾಸವನ್ನು ವ್ಯಕ್ತಪಡಿಸುವ ಪ್ರಯುಕ್ತವಾಗಿ ಇವತ್ತು ಅನೇಕ ಕುಟುಂಬಗಳಲ್ಲಿ ತೊಂದರೆ, ಕಷ್ಟ, ಸಂಕಟಗಳನ್ನು ಅನುಭವಿಸುತ್ತಾ ಇದ್ದಾರೆ. ಅನೇಕ ಕುಟುಂಬಗಳು ಒಡೆದು ಚದುರಿ
ಹೋಗುವಂಥ ಪರಿಸ್ಥಿತಿ ಇಂದು ಇದೆ ಪ್ರಿಯರ. ಸೊ ಆದ್ದರಿಂದ ನಿಮ್ಮ ಕುಟುಂಬದಲ್ಲಿ ಇಂಥ ಸಮಸ್ಯೆ ಇದೆಯೋ, ನಿಮ್ಮ ಕುಟುಂಬದಲ್ಲಿ ತೊಂದರೆ ಇದೆಯೋ, ನೀವು ದೇವರ ವಾಗ್ದಾನದ ಮೇಲೆ ಭರವಸೆಯನ್ನು ಇಡಿರಿ. ದೇವರ ಚಿತ್ತಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸುವಂಥವರಾಗಿದ್ದಾರೆ. ಈ ಬ್ಯಾಬಿಲೋನ್ ಗೋಪುರವನ್ನು ಕಟ್ಟುವಂಥ ಜನರ ಆಲೋಚನೆ ಪ್ರಕಾರ ನಮ್ಮ ಆಲೋಚನೆಯಾಗಿರದಂತೆ ದೇವರನ್ನು ಬೇಡಿಕೊಳ್ಳೋಣ. ಪ್ರಾರ್ಥಿಸಿರುವ ನಮ್ಮ ಪರಲೋಕದ ಸ್ವಾಮಿ, ಈ ಬ್ಯಾಬಿಲೋನ್ ಗೋಪುರವನ್ನು ಕಟ್ಟುವಂಥ ಜನರ ಉಪಾಧಿಯಲ್ಲಿ ನಾವಾಗಿರದಂತೆ ನಮ್ಮನ್ನು ಕಾಪಾಡು. ನಿನ್ನ ವಾಗ್ದಾನದ ಮೇಲೆ ಆತುಕೊಳ್ಳೋದಕ್ಕೆ ನಮ್ಮನ್ನು ಬಲಪಡಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್. ಪ್ರಿಯ ದೇವಜನರೇ, ಹೋಪ್ ಟಿವಿ ಇಂಡಿಯಾದ ಮೂಲಕವಾಗಿ ಈ ಲೆಕ್ಕಾಚಾರ ತಲೆಕೆಳಗಾದಾಗ ಎಂಬ ಶಿರೋನಾಮೆ ಅಡಿಯಲ್ಲಿ ಸಂದೇಶವನ್ನು ಮುಂದುವರಿಸುತ್ತಾ ಬರುವ ವಾರದ ಸಂದೇಶ ಯಾರ ಹೆಸರ ಮೇಲೆ ಇದೆ ಎಂಬುದನ್ನು ತಿಳಿದುಕೊಳ್ಳಲು ಹೋಪ್ ಟಿವಿ ಇಂಡಿಯಾ ಚಾನಲನ್ನು ವೀಕ್ಷಿಸುತ್ತಾ ಇರಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ, ಹಾಗೂ ತನ್ನ ಸನ್ಮಾರ್ಗದಲ್ಲಿ ತನ್ನ ಪ್ರೀತಿ ಕೃಪೆಯಲ್ಲಿ ನಿಮ್ಮನ್ನು ನಡೆಸಿ ನೀವು ದೇವರ ಚಿತ್ತಕ್ಕೆ ಅನುಸಾರವಾಗಿ ಜೀವಿಸುವವರಾಗುವಂತೆ ದೇವರು ನಿಮಗೆ ಕೃಪೆ ಮಾಡಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.